ಗಾಂಜಾ ಇದು ಪ್ರಕರಣಗಳನ್ನು ದಾಖಲು ಮಾಡಿದ್ದೀವಿ. ಒಟ್ಟು ಎನ್ ಡಿ ಪಿ ಎಸ್ ಕಾಯ್ದೆಯಡಿಯಲ್ಲಿ 7 ಜನ ಆರೋಪಿತರನ್ನು ಈಗಾಗಲೇ ಬಂಧಿಸಿ ಅವರಿಂದ ಒಟ್ಟು 15 ಲಕ್ಷ ಮೌಲ್ಯದ 44.8 kg ಗಾಂಜಾವನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದೇವೆ. ಒಟ್ಟಾರೆಯಾಗಿ ಈ ದೊಡ್ಡಬಳ್ಳಾಪುರ ಉಪವಿಭಾಗದಲ್ಲಿ ನಮ್ಮ ಅಡಿಷನಲ್ ಎಸ್ ಪಿ ಪುರುಷೋತ್ತಮ ಅವರ ಒಂದು ಮಾರ್ಗದರ್ಶನದಲ್ಲಿ ಡಿ ಎಸ್ ಪಿ ರವಿ ಮತ್ತು ಹಿಂದೆ ಇದ್ದ ಡಿ ಎಸ್ ಪಿ ನಾಗರಾಜ್ ಇವರ ಒಂದು ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳು ಉತ್ತಮ ಕರ್ತವ್ಯ ನಿರ್ವಹಿಸಿ ಕ್ರೈಮ್ ಸಿಬ್ಬಂದಿಯವರು ಸಹಿತ ಇದರಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸಿದ್ದರಿಂದ ಇಷ್ಟು ಕೇಸ್ಗಳನ್ನು ನಾವು ಈಗಾಗಲೇ ಪತ್ತೆ ಹಚ್ಚಿದ್ದೀವಿ. ಇದೇ ರೀತಿ ನಮ್ಮ ಕಾರ್ಯಾಚರಣೆ ಮುಂದುವರೆದಿದೆ. ಎಸ್ಪೆಷಲಿ ಗಾಂಜಾ ಬೆಂಗಳೂರಿಗೆ ಹೊಂದಿಕೊಂಡಿದ್ದ ಇದು ತಾಲೂಕಿದ್ದರಿಂದ ಗಾಂಜಾ ಸೇವನೆ ಇಲ್ಲಿಯೂ ಸಹಿತ ಜಾಸ್ತಿ ಇದೆ ಅಂತೇಳಿ ನಮಗೆ ಕೆಲವೊಂದು ಮಾಹಿತಿ ಬರ್ತಾ ಇದೆ. ಅದರಿಂದ ನಾವು ಸತತವಾಗಿ ಈ ಒಂದು ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದ್ದೀವಿ. ಥ್ಯಾಂಕ್ ಯು.